ನೀನ್ ಬರ್ತೀಯ ಅನ್ನೋ ನಂಬಿಕೆ ನನಗಿದೆ ಶ್ರೀನಿವಾಸ. ಶಂಖನಾದ ಆಗೋಗಿದೆ, ಈಗ ಸ್ಪರ್ಧೆ ಶುರು ಮಾಡೋಣ. ರಾಜ್ಕುಮಾರ ವಾಸು, ನನಗೆ ವಿಶ್ವಾಸ ಇತ್ತು ಶ್ರೀನಿವಾಸ, ನೀವು ಖಂಡಿತ ಬರ್ತೀರಾ ಅಂತ. ಈಗ ಈ ಸ್ಪರ್ಧೆನ ನಿಮ್ಗೋಸ್ಕರ ಖಂಡಿತ ಗೆಲ್ತೀನಿ. ಈಗ ಸ್ಪರ್ಧೆಗೆ ತೀರ್ಪು ಯಾರು ಕೊಡ್ತಾರೆ? ಶ್ರೀನಿವಾಸ ಸ್ವತಃ ಒಬ್ಬ ಅತ್ಯುತ್ತಮ ನರ್ತಕರು, ಈ ಸ್ಪರ್ಧೆ ತೀರ್ಪು ಅವರೇ ಕೊಡ್ಬೋದು. ಇದು ಚೆನ್ನಾಗಿದೆ. ನಿನ್ನ ಗಂಡನ್ನೇ ತೀರ್ಪುಗಾರನನ್ನಾಗಿ ಮಾಡ್ಬಿಡು. ಹಾಗ ಮಾಡಿದ್ರೆ ಈ ಸ್ಪರ್ಧೆಯಲ್ಲಿ ನಿಂದೆ ಗೆಲುವಾಗುತ್ತೆ ಪದ್ಮಾವತಿ. ನನಗೆ ಶ್ರೀನಿವಾಸನ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ, ಅವರು ನಿಷ್ಪಕ್ಷಪಾತವಾಗಿ ತೀರ್ಪನ್ನ ಕೊಡ್ತಾರೆ. ನೀನು ಹೇಳ್ತಾ ಇರೋದು ಸರಿ ಇಲ್ಲ ಪದ್ಮಾವತಿ. ಯಾಕೆ ಅಂದ್ರೆ ಈ ಸ್ಪರ್ಧೆಯಲ್ಲಿ ನೀನೊಬ್ಳೆ ಭಾಗವಹಿಸ್ತಿಲ್ಲ ಪದ್ಮಾವತಿ. ಕುಮಾರವಾಸು, ರಾಜ್ಕುಮಾರಿ ಸರಿಯಾಗಿ ಹೇಳ್ತಿದ್ದಾರೆ. ನನಗೂ ಸಂಪೂರ್ಣ ವಿಶ್ವಾಸ ಇದೆ ಶ್ರೀನಿವಾಸ ನಿಷ್ಪಕ್ಷವಾದ ತೀರ್ಪೇ ಕೊಡ್ತಾನೆ ಅಂತ. ಸರಿ, ನಿಮ್ಮಿಬ್ರಿಗೂ ಹಾಗೆ ಅನ್ಸೋದಾದ್ರೆ ಹಾಗೆ ಆಗ್ಲಿ. ಪ್ರತಿಯೊಂದು ನನ್ನ ಯೋಜನೆ ಪ್ರಕಾರನೇ ನಡಿಬೇಕು ಬಾಲ. ಪದ್ಮಾವತಿ ಸೋತು ಹೋಗ್ಬೇಕು, ಮತ್ತೆ ಭಾರ್ಗವಿ ಗೆಲ್ಬೇಕು. ಇಲ್ಲ ಅಂದ್ರೆ ಈ ಶ್ರೀನಿವಾಸ ನನ್ನ ಮದ್ವೆನ ಭಾರ್ಗವಿ ಜೊತೆ ನಡೆಯೋದಿಕ್ಕೆ ಖಂಡಿತ ಬಿಡೋದಿಲ್ಲ. ನೀವು ನಿಶ್ಚಿಂತರಾಗಿರಿ ಕುಮಾರ, ಖಂಡಿತವಾಗ್ಲೂ ಗೆಲುವು ಭಾರ್ಗವಿದೇ ಆಗತ್ತೆ. ಭಾರ್ಗವಿ, ಮೊದ್ಲಿಗೆ ನೀನೇ ನೃತ್ಯ ಮಾಡೋ. ಇಲ್ಲ ಕುಮಾರ, ನಾನ್ ಮಾಡೋಕಾಗಲ್ಲ. ನಾನು ವೆಂಕಟೇಶನ್ಗೋಸ್ಕರ ಕಾಯ್ತಾ ಇದ್ದೀನಿ. ಅವನಿಂದಾನೇ ನನ್ನಲ್ಲಿ ಈ ಆತ್ಮವಿಶ್ವಾಸ ಜಾಗೃತವಾಗಿದೆ. ಅವ್ರು ನನಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ, ಅವರಿಗೂ ಕೂಡ ಈ ನೃತ್ಯ ಸ್ಪರ್ಧೆನ ನೋಡೋ ಅವಕಾಶ ಸಿಗ್ಬೇಕಲ್ವಾ? ಶ್ರೀನಿವಾಸ, ಎಲ್ಲಿದ್ದಾರೆ ವೆಂಕಟೇಶ? ಯಾವುದ್ರ ಬಗ್ಗೆ ಭಯ ಆಯ್ತು ಅದೇ ಆಯ್ತು, ಈಗ ನಮ್ ಕತೆ ಮುಗೀತು. ನೀನೇನಾದ್ರೂ ಹೇಳಿದ್ಯಾ ಭಾಮ? ರಾಜಕುಮಾರ ವಾಸು, ನನ್ನ ಗಂಡನ ಬಗ್ಗೆ ಕೇಳ್ತಿದ್ದೆ ಅಷ್ಟೇ. ಈಗ ನೀವೇ ನೋಡಿ ಎಷ್ಟು ಕಾತುರರಾಗಿದ್ದೀವಿ ನಾವು ಸ್ಪರ್ಧೆ ಬಗ್ಗೆ. ಆದ್ರೆ ನನ್ನ ಗಂಡನ ಕಾರಣದಿಂದ ಈ ಸ್ಪರ್ಧೆ ಪ್ರಾರಂಭ ಆಗ್ತಿಲ್ಲ. ಎಲ್ಲಿದ್ದಾರೋ ಯಾರು ಗೊತ್ತವರು? ಶ್ರೀನಿವಾಸ, ಅವ್ರು ನಿಮ್ಮನ್ನೇ ಹುಡ್ಕೊಂಡು ಬಂದಿದ್ರಲ್ವಾ, ನೀವೇ ಹೇಳ್ಬಿಡಿ ಎಲ್ಲಿದ್ದಾರವ್ರು ಅಂತ. ಅದೇನಾಯ್ತು ಅಂದ್ರೆ, ವೆಂಕಟೇಶನನ್ನ ಕರೆಯೋಕೆ ಅಂತ ಬಂದಿದ್ರು, ಆದ್ರೆ ಗೋವಿಂದರಾಜನಿಗೆ ಹುಷಾರಿರ್ಲಿಲ್ಲ. ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಇರ್ಲೇಬೇಕಿತ್ತು, ಅದೇ ಕಾರಣಕ್ಕೆ ನಾನು ಇಲ್ಲಿಗೆ ಬರೋಕಾಯ್ತು. ಈಗ ವೆಂಕಟೇಶ ಗೋವಿಂದರಾಜನ ಆರೋಗ್ಯ ನೋಡ್ಕೊಂಡು ಅಲ್ಲೇ ಇದ್ದಾರೆ. ಅವರಿಬ್ರು ಬರೋಕಾಗಲ್ಲ ಅಂದ್ರೆ ನನಗನ್ನಿಸ್ತಿರೋದು ಈಗ ಸ್ಪರ್ಧೆನ ಶುರು ಮಾಡೋದೇ ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಸರಿ, ಸ್ಪರ್ಧೆ ಈಗ ಪ್ರಾರಂಭವಾಗ್ಲಿ. ಹೇ ನಟರಾಜ, ನನಗೆ ಆಶೀರ್ವಾದ ಮಾಡಿ. ನಾನು ಕಲ್ತಿರೋ ಕಲಿಯನ್ನ ಶುದ್ಧ ರೂಪದಲ್ಲಿ ಪ್ರಸ್ತುತ ಮಾಡೋ ಹಾಗೆ, ಅದು ಶ್ರೀನಿವಾಸನಿಂದ ನಾನು ಕಲ್ತಿರೋದು. ಚೆನ್ನಾಗಿ ನೃತ್ಯ ಮಾಡ್ತಿದ್ದಾಳೆ ಅಲ್ವಾ ಭಾರ್ಗವಿ, ಖಂಡಿತವಾಗ್ಲೂ ಈ ಸ್ಪರ್ಧೆಯಲ್ಲಿ ಭಾರ್ಗವಿನೇ ಗೆಲ್ಲೋದು.
ಆನಂದ ಆಗೋದು ಯಾವಾಗ ಅಂದ್ರೆ ಪದ್ಮಾವತಿ ನೃತ್ಯ ಮಾಡೋದಿಕ್ ಬಂದಾಗ. ಇವತ್ತು ಪದ್ಮಾವತಿ ಯಾವ ಬಟ್ಟೆ ಹಾಕೊಂಡು ನೃತ್ಯ ಮಾಡ್ತಾಳೋ ಅದರಲ್ಲಿ ನಾನು ಮುಳ್ಳುಗಳನ್ನ ಹೊಲಿಸಿದ್ದೇನೆ. ಏನಾದ್ರೂ ಮಾಡು ಶ್ರೀ, ರಾಜಕುಮಾರಿ ಪದ್ಮಾವತಿನ ಕಾಪಾಡು, ಅವ್ರಿಗೆ ವಾಸು ಮೋಸ ಮಾಡಿದಾನೆ. ಪದ್ಮಾವತಿ, ಈಗ ನಿನ್ನ ಸರದಿ. ಆನಂದ ಪಡೋದಿಕ್ ಬಿಡೋ ಕುಮಾರ್ ವಾಸು. ಅಲ್ಲಿ ನೋಡಿ, ಪದ್ಮಾವತಿ ನಾವು ಕಳಿಸಿರೋ ಬಟ್ಟೆನ ಹಾಕೊಂಡಿಲ್ಲ, ಇದ್ಯಾವುದೋ ಬೇರೆ ಬಟ್ಟೆ. ನಾನು ಮಾಡಿದ ಈ ಯೋಜನೆ ಕೇವಲ ನಿನಗೆ ಮಾತ್ರ ಗೊತ್ತಿತ್ತು ಭಾಮ, ನೀನು ಯಾರಿಗೂ ಹೇಳಿಲ್ಲ ತಾನೆ? ಇಡೀ ದಿನ ನಾನು ನಿಮ್ ಜೊತೆನೆ ಇದ್ದೆ, ನಾನೇನ್ ಮಾಡಕ್ ಸಾಧ್ಯ? ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾನೇ ಸ್ವತಃ ನೋಡಿದ್ದೆ ರಾಜಕುಮಾರಿ ಪದ್ಮಾವತಿ ಸಖಿ ಆ ಬಟ್ಟೆನ ತಗೊಂಡು ಹೋಗ್ತಿರೋದನ್ನ, ಮತ್ತೆ ಪದ್ಮಾವತಿ ಆ ಬಟ್ಟೆ ಹಾಕೊಂಡಿರೋದನ್ನ ಸ್ವತಃ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಶ್ರೀನಿವಾಸ ಖಂಡಿತ ಬರ್ತಾರೆ, ಅವರು ನನಗೆ ಪತ್ರ ಕಳಿಸಿದ್ದಾರೆ. ಎಲ್ಲ ಅರ್ಥ ಆಗ್ತಿದೆ. ಇದೆಲ್ಲ ಆ ಶ್ರೀನಿವಾಸನದೇ ಕುತಂತ್ರ. ಮೊದಲು ನಾನು ನಿಮ್ಗೆಲ್ರಿಗೂ ನೃತ್ಯ ಅಂದ್ರೆ ಏನು ಅಂತ ಹೇಳಬೇಕು ಅಂತಿದ್ದೀನಿ. ನೃತ್ಯ ಅಂದ್ರೆ ಕೇವಲ ಮುದ್ರೆಗಳನ್ನ ಹಾಕೋದಷ್ಟೇ ಅಲ್ಲ, ನೃತ್ಯ ಅಂದ್ರೆ ಆನಂದ, ಅದೊಂದು ಪ್ರಾರ್ಥನೆ. ನೃತ್ಯ ಭಾವನೆಗಳಿಂದ ತುಂಬಿರುವಂಥದ್ದು. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನ ಮಾತನ್ನ ಕೇಳಿ ಆಮೇಲೆ ನೃತ್ಯ ಮಾಡ್ತಾನೋ ಅದು ಕೇವಲ ನೃತ್ಯವಾಗಿರೋಕ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನೃತ್ಯ ಪ್ರೀತಿಯ ರೂಪವನ್ನು ಪಡ್ಕೊಳ್ಳುತ್ತೆ. ಸಾಕ್ಷಾತ್ ನಟರಾಜನ ಹಾಗೆ ಅವನು ನೃತ್ಯ ಮಾಡಿದಾಗ ಏನಾಗತ್ತೆ,
ಅವನ ನಾದಕ್ಕೆ ಸಂಪೂರ್ಣ ಪ್ರಪಂಚನೇ ಅವನ ಜೊತೆ ಕುಣಿಯತ್ತೆ. ಇದನ್ನೇ ನೃತ್ಯ ಅಂತ ಕರೀತಾರೆ. ಇವತ್ತಿನ ಸ್ಪರ್ಧೆಯಲ್ಲಿ ಯಾರು ವಿಜಯಿಗಳಾಗಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ, ಅದು ಖಂಡಿತವಾಗ್ಲು ನೀವು ಇಬ್ಬರು. ಇಬ್ಬರು 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 ಇದನ್ ಹೇಳಬೇಕಾದ್ರೆ ಎಷ್ಟು ಸಂತೋಷ ಆಗ್ತಿದೆ ಅಂತ ಹೇಳೋಕಾಗ್ತಿಲ್ಲ. ನೀವಿಬ್ಬರು ಸಮಾನರಾಗಿದ್ರಿ, ಇಬ್ಬರು ಅತ್ಯುತ್ತಮವಾಗಿ ನೃತ್ಯ ಮಾಡಿದಿರ. ನಿಮ್ಮಿಬ್ಬರಲ್ಲೂ ನಾನು ಸಾಕ್ಷಾತ್ ನಟರಾಜನ ಪ್ರತಿಬಿಂಬವನ್ನು ನೋಡಿದೆ. ಇವತ್ತು ನಟರಾಜನನ್ನ ಸಾಕ್ಷಿಯಾಗಿಟ್ಕೊಂಡು ಈ ಮಾತು ಹೇಳ್ತಿದ್ದೀನಿ. ಯಾವುದೇ ಸಂದೇಹ ಇಲ್ಲದೆ ಹೇಳ್ತಿದ್ದೀನಿ, ಇವತ್ತು ನೀವಿಬ್ಬರೂ ಗೆದ್ದಿದ್ದೀರ. ಆದರೆ ಕೆಲವರ ಮನಸ್ಸಲ್ಲಿ ಕೇವಲ ಕಲ್ಮಶ ಇದೆ ಅಷ್ಟೆ. ನೋಡುದ್ರ ಭಾರ್ಗವಿ ಅಕ್ಕ, ಆ ದೇವ್ರು ನನ್ನ ಪ್ರಾರ್ಥನೆ ಕೇಳಿಸ್ಕೊಂಡ್ರು, ನೀವೇ ಗೆದ್ಬಿಟ್ರಿ ಭಾರ್ಗವಿ. ಉಮಾ ನೀನ್ ಹೋಗು, ನಾನ್ ಬರ್ತೀನಿ. ತುಂಬಾ ಚೆನ್ನಾಗಿ ನೃತ್ಯ ಮಾಡಿದೆ ನೀನು, ಗೆದ್ದಿದ್ದಕ್ಕೆ ಅಭಿನಂದನೆ. ಧನ್ಯವಾದ ರಾಜಕುಮಾರಿ, ನೀವು ತುಂಬಾ ಸುಂದರವಾಗಿ ನೃತ್ಯ ಮಾಡಿದ್ರಿ. ಇವತ್ತಿನ ಸ್ಪರ್ಧೆಯಲ್ಲಿ ನಾವಿಬ್ರು ಸಮಾನರಾಗಿರ್ಬೋದು ಭಾರ್ಗವಿ, ಆದ್ರೆ ಇದರ ಅರ್ಥ ಎಲ್ಲ ವಿಷಯದಲ್ಲೂ ನಾವು ಸಮಾನರು ಅಂತ ಅಲ್ಲ. ವಿಶೇಷವಾಗಿ ಶ್ರೀನಿವಾಸರ ವಿಷಯದಲ್ಲಿ, ಯಾಕಂದ್ರೆ ಅವರು ನನ್ನ ಪತಿ, ಮತ್ತೆ ನಿನ್ಗೆ ಅವ್ರ ಜೊತೆ ಯಾವ ಸಂಬಂಧನೂ ಉಳ್ದಿಲ್ಲ ಅಲ್ವಾ? ಅದಕ್ಕೆ ನೀನ್ ಬೇಕಿದ್ರೆ ಪ್ರಪಂಚನೇ ಗೆದ್ಬಿಡು ಭಾರ್ಗವಿ, ಆದ್ರೆ ಶ್ರೀನಿವಾಸನ ವಿಷಯದಲ್ಲಿ ನೀನ್ ನನ್ನಿಂದ ಸೋಲ್ತಿ. ರಾಜಕುಮಾರ ವಾಸು, ಇವತ್ತು ಇಡೀ ದಿನ ನನ್ನ ಬಗ್ಗೆ ಗಮನ ಕೊಟ್ರಿ, ಅದಕ್ಕೋಸ್ಕರ ನಿಮಗೆ ತುಂಬಾ ಧನ್ಯವಾದ. ಭಾಮ, ಎಲ್ಲಿಗೆ ಹೋಗ್ತಿದ್ಯಾ? ಹೇಗೂ ವೆಂಕಟೇಶ ಇವತ್ತು ರಾತ್ರಿ ಇಲ್ಲಿರೋದಿಲ್ಲ, ನೀನು ನನ್ ಜೊತೆನೆ ಇರ್ಬೋದಲ್ವಾ? ಏನಾಯ್ತು, ನನ್ ಜೊತೆ ಇರೋದಕ್ಕೆ ನಿನ್ಗೆ ಏನಾದರೂ ಸಮಸ್ಯೆ ಆಗ್ತಿದ್ಯಾ? ನನಗ್ ಯಾವ ಸಮಸ್ಯೆ ಇರೋದಕ್ಕೆ ಸಾಧ್ಯ ಹೇಳಿ, ನಡೀರಿ. ಈ ವಾಸು ಕಾರಣದಿಂದಾಗಿ ನನ್ನ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಹೆಚ್ಚಾಗ್ತಾನೆ ಇದೆ. ಆದ್ರೆ ಎಲ್ಲದಕ್ಕಿಂತ ಮುಖ್ಯ ಅಂದ್ರೆ ನಾನ್ ವಾಸು ಜೊತೆ ಇದ್ದು ಅವನ್ ಇನ್ನೇನ್ ಯೋಜನೆ ಮಾಡ್ತಾನೆ ಅಂತ ಕಂಡುಹಿಡಿಬೇಕು. ನೀವು ಹಿಂತಿರುಗಿ ಬಂದಿದ್ದಕ್ಕೆ ನನಗ್ ತುಂಬಾ ಸಂತೋಷ ಆಯ್ತು, ವಿಶೇಷವಾಗಿ ನಿಮ್ಮ ಪತ್ರ ಮತ್ತೆ ನಿಮ್ ಉಡುಗೊರೆ ಸಿಕ್ಕಿದ್ದು ಕೂಡ. ಹಾಗಾದ್ರೆ ಬನ್ನಿ, ನಿಮ್ಗೋಸ್ಕರ ಅನೇಕ ವಿಶೇಷಗಳನ್ನ ತಯಾರಿ ಮಾಡಿದ್ದೀನಿ, ಬನ್ನಿ. ಹೇಳಿದ್ನಲ್ಲ ನಿನ್ ಹತ್ರ, ನಾನು ಶ್ರೀನಿವಾಸನ್ಗೆ ಅವಮಾನ ಮಾಡಿದ್ದೀನಿ, ಅವ್ನ ನನ್ ಜೊತೆ ಮಾತಾಡೋಕ್ ಬರಲ್ಲ ಅಂತ. ರಾಜ್ಕುಮಾರಿ ಪದ್ಮಾವತಿ ಸರಿಯಾಗೇ ಹೇಳ್ತಿದ್ರು, ಶ್ರೀನಿವಾಸ ಮತ್ತೆ ನನ್ನ ನಡುವೆ ಈಗ ನೀನು ಉಳ್ದಿಲ್ಲ ಉಮಾ. ನಾನು ಶ್ರೀನಿವಾಸನ್ ವಿಷಯದಲ್ಲಿ ರಾಜ್ಕುಮಾರಿ ಹತ್ರ ಶಾಶ್ವತವಾಗಿ ಸೋತ್ ಹೋಗಿದ್ದೀನಿ.
ಈಗ ನೀನು ಸುರಿಸ್ತಾ ಇರೋ ಈ ಕಣ್ಣೀರು ಯಾವತ್ತು ಒಣಗದ ಹಾಗೆ ನಾನು ಖಾತ್ರಿ ಮಾಡ್ಕೋತೀನಿ ಭಾರ್ಗವಿ. ನೀನು ನನಗ್ ಮಾಡಿರೋ ಅವಮಾನಕ್ಕೆ ಭಾರ್ಗವಿ, ನಾನು ಪ್ರತಿಕಾರವನ್ನ ತೀರಿಸ್ಕೊಂಡೇ ತೀರಿಸ್ಕೋತೀನಿ. ಈಗ ಒಂದು ಸಲ ನಿನ್ನ ಜೊತೆ ಮದುವೆ ಆಗೋಗ್ಲಿ, ಆಮೇಲೆ ನಿನ್ನ ಜೀವನನ ಬದುಕಿದ್ದು ನರಕ ಮಾಡೋದೇ ನನ್ನ ಕೆಲಸ. ಭಾರ್ಗವಿ, ನಿನ್ನ ಈ ಕಣ್ಣೀರು, ಈ ನಿನ್ನ ನೋವನ್ನ ನನ್ನಿಂದ ನೀನು ಮುಚ್ಚಿಡೋ ಅಗತ್ಯ ಇಲ್ಲ ಭಾರ್ಗವಿ. ನನಗ್ ಗೊತ್ತಿದೆ ಇದಕ್ಕೆಲ್ಲ ಕಾರಣ ಆ ಶ್ರೀನಿವಾಸ ಅಂತ. ಆ ಶ್ರೀನಿವಾಸ ಬಂದ ಮೇಲೆ ನಿನ್ನ ಜೀವನದಲ್ಲಿ ಬಣ್ಣ ಕಳಚ ಹೋಗಿದೆ. ಅದಕ್ಕೂ ಮೊದಲು ನಿನ್ನ ಮುಖದ ಮೇಲೆ ಕೇವಲ ಸಂತೋಷ ಮಾತ್ರ ಇತ್ತು ಭಾರ್ಗವಿ. ಮತ್ತೆ ಈಗ ನೋಡು, ನಿನ್ನ ಮುಖ ಗ್ರಹಣ ಹಿಡಿದ ಚಂದ್ರನ ಹಾಗೆ ಕುಂದು ಹೋಗಿದೆ ಭಾರ್ಗವಿ. ಈಗಿಲ್ಲ ಅಂದ್ರೆ ನೀನು ಯಾವಾಗ ಅರ್ಥ ಮಾಡ್ಕೋತೀಯ? ಶ್ರೀನಿವಾಸ ತಪ್ಪು ಆಯ್ಕೆ ಮಾಡಿದ್ದಾನೆ ಈ ಸ್ಪರ್ಧೆಯಲ್ಲಿ. ಅವನ ನಿರ್ಧಾರದಲ್ಲಿ ಪದ್ಮಾವತಿ ಮೇಲಿನ ಪ್ರೀತಿ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಅದಕ್ಕೆ ನನಗಿಷ್ಟ ಇರಲಿಲ್ಲ ಶ್ರೀನಿವಾಸ ಈ ಸ್ಪರ್ಧೆಗೆ ತೀರ್ಪುಗಾರನಾಗೋದು. ಶ್ರೀನಿವಾಸ ನಿಷ್ಪಕ್ಷಪಾತವಾಗಿ ನಿರ್ಧಾರ ಕೊಟ್ಟಿದ್ದಾನಲ್ಲ ಕುಮಾರ, ಎಲ್ಲರ ಮುಂದೆ ಅವನು ನಟರಾಜನನ್ನ ಸಾಕ್ಷಿಯಾಗಿಟ್ಕೊಂಡು ಈ ನಿರ್ಧಾರ ಕೊಟ್ಟಿದ್ದಾನೆ. ಮತ್ತೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು, ಅವನು ಮಹಾದೇವನಿಗೆ ಎಂದಿಗೂ ಅವಮಾನ ಮಾಡೋದಿಲ್ಲ. ಇಲ್ಲ 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 ಇಲ್ಲ, ನಾನು ಈ ತೀರ್ಪನ್ನ ಖಂಡಿತ ಒಪ್ಪೋದಿಲ್ಲ. ಒಂದು ವೇಳೆ ಅವನ ಜಾಗದಲ್ಲಿ ಬೇರೆ ಯಾರಾದರೂ ತೀರ್ಪುಗಾರರಿದ್ದಿದ್ರೆ ಖಂಡಿತವಾಗ್ಲೂ ನೀನೇ ಗೆಲ್ತಿದ್ದೆ ಭಾರ್ಗವಿ. ಮತ್ತೆ ಶ್ರೀನಿವಾಸ ಏನ್ ಮಾಡ್ದ? ನಿಮ್ಮಿಬ್ಬರನ್ನು ಸಮಾನರು ಅಂತ ಘೋಷಣೆ ಮಾಡ್ದ. ಆಮೇಲೆ ಅವನು ಏನ್ ಮಾಡ್ದ ಹೇಳು? ಹೊರಟೋದ ಪದ್ಮಾವತಿ ಜೊತೆ ರಾಜ ಮರ್ಯಾದೆ ಆನಂದ ಅನುಭವಿಸೋದಿಕ್ಕೆ. ವಾಹ್ ಶ್ರೀನಿವಾಸ! ಶ್ರೀನಿವಾಸ, ಇವತ್ತು ನಿಮ್ಮ ಸ್ವಾಗತಕ್ಕೆ ನಿಮ್ಗಿಷ್ಟವಾದ ಭೋಜನ ಮಾಡಿಸಿದ್ದೀನಿ. ನಿಜ ಹೇಳ್ಬೇಕಂದ್ರೆ ನನಗ್ ತುಂಬಾ ಸಂತೋಷ ಆಗಿದೆ. ಇಷ್ಟು ದಿನಗಳಾದ್ಮೇಲೆ ಇವತ್ ನಾವು ಒಟ್ಟಿಗೆ ಭೋಜನ ಮಾಡ್ತಿದೀವಿ. ನೀವ್ ಇಲ್ದೇ ಇದ್ದಾಗ ನನಗೆ ಭೋಜನದಲ್ಲಿ ರುಚಿ ಇರ್ತಿರ್ಲಿಲ್ಲ. ಶ್ರೀನಿವಾಸನ್ಗೆ ನಿನ್ ಬಗ್ಗೆ ಯಾವ ಚಿಂತೆನೂ ಇಲ್ಲ ಭಾರ್ಗವಿ. ಆದ್ರೆ ನಾನು ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತೀನಿ ಭಾರ್ಗವಿ. ಅದಕ್ಕೆ ನಿನ್ನನ್ನ ಹುಡುಕ್ತಾ ಕರವೀರಪುರದವರೆಗೂ ಬಂದೆ. ಆಗ್ಲಿಂದ ನಿನ್ನ ಜೊತೆ ಇದ್ದೀನಿ. ಯಾಕೆ ಅಂದ್ರೆ ನನಗೆ ನೀನು ನೋವಲ್ಲಿರೋದನ್ನ ನೋಡೋದಿಕ್ಕಾಗಲ್ಲ ಭಾರ್ಗವಿ. ನೋಡು, ಅದಕ್ಕಾಗಿ ನೀನು ನನ್ನ ಪ್ರಸ್ತಾವನೆಯನ್ನ ಒಪ್ಕೊಂಡ್ಬಿಡು ಭಾರ್ಗವಿ. ನೀನು ಈ ಸ್ಪರ್ಧೆಯಲ್ಲಿ ಗೆದ್ದು ಬಂದ್ರೆ ಆ ಶ್ರೀನಿವಾಸ ಮತ್ತೆ ಪದ್ಮಾವತಿನ ಮರೆತು ಬಿಡ್ಬೇಕು, ಮತ್ತೆ ನನ್ನನ್ನ ಮದ್ವೆ ಆಗ್ಬೇಕು. ಭಾರ್ಗವಿ, ನಿನ್ನ ಈ ದುಃಖ ನಾವಿಬ್ಬರು ಶಾಶ್ವತವಾಗಿ ದೂರ ಆಗುವಂತಹ ನಿರ್ಧಾರ ತಗೊಳ್ಳೋ ಹಾಗೆ ಮಾಡದೇ ಇರಲಿ. ಹೆಚ್ಚಾಗಿ ಮನುಷ್ಯರು ಏನ್ ಹೇಳ್ತಾರೆ ಅಂದ್ರೆ ಸಮಯ ತುಂಬಾ ಬಲಶಾಲಿ ಅಂತ. ಅದರಲ್ಲಿ ತುಂಬಾ ಶಕ್ತಿ ಇರುತ್ತೆ. ಸಮಯ ನಮಗೆ ಕಾಣೋದಿಲ್ಲ, ಆದ್ರೆ ಎಲ್ಲವನ್ನ ತೋರಿಸಿ ಹೋಗುತ್ತೆ. ಅದಕ್ಕೆ ಈ ಸಮಯದ ಬಗ್ಗೆ ಭಯ ಭಕ್ತಿಯಿಂದ ಇರಬೇಕಾಗತ್ತೆ. ಇದು ಪ್ರತಿಯೊಬ್ಬರ ಆಲೋಚನೆ ಕೂಡ.
ತಮ್ಮ ತಮ್ಮ ಅನುಭವದ ಪ್ರಕಾರ ಆಲೋಚನೆ ಇರುತ್ತೆ. ಇದನ್ನ ನಾನು ಗೌರವಿಸ್ತೇನೆ. ಹಾಗೆ ಎಲ್ಲೋ ಒಂದು ಕಡೆ ಇದು ಸತ್ಯನೂ ಕೂಡ. ಆದರೆ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಬೆಳಿಬೇಕು ಅಂತ ಇರ್ತಾನೋ ಅವನು ಸಮಯಕ್ಕೆ ತುಂಬಾ ಹೆದರಿರ್ತಾನೆ. ಆದರೆ ಮೊದಲು ಈ ಸಮಯವನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ನೀವು ಯಶಸ್ಸಿನ ದಾರಿಯಲ್ಲಿ ಮುಂದುವರಿಬೇಕು ಅಂತಿದ್ರೆ ಮೊದಲು ಸಮಯವನ್ನ ಅರ್ಥ ಮಾಡ್ಕೊಳ್ಳಿ, ಇದರ ಪ್ರಾಮುಖ್ಯತೆ ಅರ್ಥ ಮಾಡ್ಕೊಳ್ಳಿ, ಇದು ತುಂಬಾ ಮುಖ್ಯ. ಕೊನೆಗೆ ಈ ಸಮಯ ಅನ್ನೋದು ನಮ್ಮ ಅಂತ್ಯವನ್ನ ತೋರಿಸುತ್ತೆ, ನಾವಿದಕ್ಕೆ ತುತ್ತಾಗ್ಲೇಬೇಕಾಗತ್ತೆ. ಅಲ್ಲಿವರೆಗೂ ಈ ಸಮಯವನ್ನ ಗೌರವಿಸಿ, ಇದರ ಶಕ್ತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಈ ಸಮಯದ ಜೊತೆ ಹೆಜ್ಜೆ ಇಟ್ಟು ಜೊತೆಯಲ್ಲಿ ನಡೆಯೋದನ್ನ ಕಲ್ತ್ಕೊಳ್ಳಿ, ಆಗ ಎಲ್ಲವೂ ಸರಿ ಹೋಗತ್ತೆ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ. ಮುಂದೆ ಎಂಥ ಆಪತ್ತು ಬರುತ್ತೆ ಅಂತ ನನಗ್ ಮಾತ್ರ ಗೊತ್ತಿದೆ. ಎದ್ದೇಳು ಕೋಲಾಸುರ, ಹೇಳು. ಯಾವ ಕಾರ್ಯವನ್ನ ನೀನು ಮಧ್ಯದಲ್ಲೇ ಬಿಟ್ಟು ಹೋಗಿದ್ಯೋ ಅದನ್ನ ಮುಗಿಸುವಂತ ಸಮಯ ಈಗ ಬಂದ್ಬಿಟ್ಟಿದೆ.